ಟಿಒಗಳಲ್ಲಿ ಗಾಡಿಗಳು ವೆಹಿಕಲ್ಗಳು ಬ್ಲ್ಯಾಕ್ ಲಿಸ್ಟ್ ಆಗುವಂಥದ್ದು, ಫೈನ್ ಕಟ್ಟಿಲ್ಲ ಅಂತೇಳಿ ನೋಟಿಸ್ ಬರುವಂಥದ್ದು ಸಾಮಾನ್ಯ ಆಗಿದೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ಕೆಲವೊಂದು ಕಡೆಗಳಲ್ಲಿ ಚಲನ್ಗಳು ಸುಮ್ ಸುಮ್ಮನೆ, ಈಗ ಫಾರ್ ಎಕ್ಸಾಂಪಲ್ ಮಂಗಳೂರು ಗಾಡಿ ಬೆಂಗಳೂರು ಹೋಗಿದೆ, ಅಲ್ಲಿ ಒಂದು ನೋ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿದೆ ಅಂತೇಳಿ ಯಾವುದೋ ಒಂದು ಅಂಥದ್ದು ಆ ಮೆಸೇಜ್ ಕ್ಲಿಕ್ ಓಪನ್ ಮಾಡಿ ನೋಡಿದಾಗ ಗಾಡಿ ಮೇಲೆ ಚಲನ್ ಇರುವಂಥದ್ದು, ಕೇಸ್ ಪೆಂಡಿಂಗ್ ಅಂದ್ರೆ ಯಾವುದಾದ್ರೂ ದಂಡ ಪಾವತಿಸದೆ ಬಾಕಿ ಇರುವಂತದನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ಚಲನ್ ಏನಿರುತ್ತೆ ಅದು ನಾವು ಅಲ್ಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಅದರ ಇಮೇಜ್ ಅನ್ನ ಚೆಕ್ ಮಾಡಿ, ಅಂದ್ರೆ ಅದು ನಮ್ಮ ಗಾಡಿ ಅಲ್ಲ ಅಂತ ಹೇಳಿ ಕನ್ಸರ್ನ್ ಆಫೀಸರ್ಗೆ ಮನವರಿಕೆ ಮಾಡಿಕೊಟ್ರೆ ಅವಾಗ ನಮ್ಮ ಕೇಸ್ ಅನ್ನ ಅದು ಕ್ಯಾನ್ಸಲ್ ಮಾಡಿಸುವಂತ ಅವಕಾಶಗಳು ಕೂಡ ಇದ್ದಾವೆ. ಇದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಯಾರ್ಯಾರು ಕೂಡ RC ಟ್ರಾನ್ಸ್ಫರ್ ಅಥವಾ ಗಾಡಿಯನ್ನು ಇನ್ನೊಬ್ಬರಿಗೆ ಮಾರ್ಲಿಕ್ಕೆ ಹೋಗುವ ಸಂದರ್ಭದಲ್ಲಿ ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇದ್ದ ವೆಹಿಕಲ್ಗಳನ್ನ ಇಂತಹ ಚಲನ್ಗಳು ಬಾಕಿ ಇರುವ ಸಂದರ್ಭ 10,000 20,000 ದುಡ್ಡನ್ನ ಕಟ್ಟಿ ಅದನ್ನ ಪಾವತಿ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡಿಸ್ತಾ ಇರುವಂತದ್ದು ಗಮನಕ್ಕೆ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಂಗಳೂರು ಗಾಡಿ ಒಂದು ರಾಯಚೂರು ಸೈಡ್ ಅಥವಾ ಗುಲ್ಬರ್ಗ ಸೈಡ್ ಅಲ್ಲಿಗೆ ಹೋಗೇ ಇರುವುದಿಲ್ಲ, ಬಂದು ಇದುವರೆಗೆ ಅದು ಶೋರೂಮ್ ಇಂದ ಬಂದು ಇದುವರೆಗೆ ಹೋಗೇ ಇರುವುದಿಲ್ಲ 4-5 ವರ್ಷದಲ್ಲಿ. ಅಂತಹ ಸಂದರ್ಭದಲ್ಲಿ ಅಲ್ಲಿ RTO ಅಲ್ಲಿ ನನ್ನ ಎದುರಿಗೆ ಬಂದಿತ್ತು ಅಂತ ಹೇಳಿ ಕೇಸ್ ಬರೆದಿರುವಂತ ನಿದರ್ಶನಗಳು ಕೂಡ ಇತ್ತೀಚೆಗೆ ವರದಿಯಾಗಿವೆ. ಸೊ ಇಂತಹ ಏನು ಸಂದರ್ಭಗಳಲ್ಲಿ RCಯನ್ನು ಚೇಂಜ್ ಮಾಡ್ಲಿಕ್ಕೆ ಇರುವಂತ ಸಂದರ್ಭಗಳಲ್ಲಿ ಬ್ಲ್ಯಾಕ್ ಲಿಸ್ಟ್ಗಳು ತಡೆ ಆಗುವ ಕಾರಣ 10,000 20,000 ರೂಪಾಯಿ ಧರ್ಮಾರ್ಥವಾಗಿ ಪಾವತಿ ಮಾಡ್ತಾ ಇರುವಂತ ಘಟನೆಗಳು ಕಂಡು ಬರ್ತಾ ಇದೆ. ಸೊ ಅಂತ ಏನು ಸಂದರ್ಭದಲ್ಲಿ ನಾವು ಅಲ್ಲಿಗೆ ಹೋಗಿಲ್ಲ ಅಂತ ಇದ್ರೆ ಸಿಗುತ್ತೆ ವೆಬ್ಸೈಟ್ಗಳಲ್ಲಿ ಅಥವಾ ಸಂಬಂಧಪಟ್ಟ RTO ಕಚೇರಿಗಳಲ್ಲಿ ಅದರ ಇಮೇಜಸ್ ಸಿಗುತ್ತೆ. ಈ ಗಾಡಿ ಈ ವಾಹನ ನಮ್ದಲ್ಲ ಅಂತ ಹೇಳಿ ಸಂಬಂಧಪಟ್ಟ ಅಧಿಕಾರಿಗೆ ಮನವರಿಕೆ ಮಾಡಿಕೊಟ್ಟಲ್ಲಿ ಅದನ್ನ ವಾಪಸ್ ಕೂಡ ತೆಗಿಲಿಕ್ಕೆ ಆಗುತ್ತೆ, ಇಲ್ಲ ಅಂದ್ರೆ ಲೋಕ ಅದಾಲತ್ಗಳಲ್ಲಿ ಅಥವಾ ಕೋರ್ಟ್ಗಳಲ್ಲಿ ಕೂಡ ದಂಡ ಕಟ್ಟುವಂತ ಸಂದರ್ಭವನ್ನ ತಪ್ಪಿಸ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಸುಮ್ ಸುಮ್ನೆ ನಾವು ಹೋಗದೇ ಇರೋ ಮಾಡದೇ ಇರೋ ಕೆಲಸಕ್ಕೆ ಹೋಗದೇ ಇರೋ ಜಾಗದಲ್ಲಿ ಬಿದ್ದಿರೋ ನಮ್ಮ ಫೈನ್ಗಳನ್ನ ಈ ತರ ನಾವು ವಾಪಸ್ ತಗೊಳ್ಬಹುದು. ಅದನ್ನ ನಾವು ಧರ್ಮಾರ್ಥವಾಗಿ ದುಡ್ಡು ಕಟ್ಟುವ ಅಗತ್ಯ ಇಲ್ಲ. ಇನ್ ಕೇಸ್ ನಾವು ಹೋಗಿ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಮಾತ್ರ ನಾವು ದಂಡವನ್ನ ಪಾವತಿ ಮಾಡಲೇಬೇಕಾಗುತ್ತೆ. ಮತ್ತೆ ನಾವು ಹೋಗದೇ ಇರೋ ಪಕ್ಷದಲ್ಲಿ ಅದನ್ನ ನಾವು ಪ್ರೂವ್ ಮಾಡಿದ್ರೆ ಅದಲ್ಲಿ ಅಂದ್ರೆ ಈ ವೆಹಿಕಲ್ ನಮ್ದಲ್ಲ, ಇದರಲ್ಲಿರೋ ಇಮೇಜ್ ನಮ್ದಲ್ಲ ಅಂತ ಹೇಳಿ ತೋರಿಸಿಕೊಟ್ಟಲ್ಲಿ, ಅವರಿಗೆ ಮನವರಿಕೆ ಮಾಡಿಕೊಟ್ಟಲ್ಲಿ ಅಧಿಕಾರಿ ವಿವೇಚನೆಯಿಂದ ಕೆಲಸ ಮಾಡಿ ಅಂತಹ ಬ್ಲ್ಯಾಕ್ ಲಿಸ್ಟ್ ಅನ್ನ ತೆಗಿಲಿಕ್ಕೆ ಅವಕಾಶ ಇರುತ್ತೆ. ಕೆಲವೊಂದ್ಸಲ ಏನಾಗಿರುತ್ತೆ, ಅಧಿಕಾರಿಗಳ ಮೊಬೈಲ್ನ ಏನು ಕ್ಯಾಮರಾದು ಕ್ಲಾರಿಟಿ ಚೆನ್ನಾಗಿರುವುದಿಲ್ಲ, ಗಾಡಿ ಇನ್ ಕೇಸ್ ಸಿಗ್ನಲ್ ಜಂಪ್ ಮಾಡಿ ಹೋಗ್ತಾ ಇದ್ರೆ ಅಂತಹ ಸಂದರ್ಭದಲ್ಲಿ ಅಧಿಕಾರಿ ಫೋಟೋ ತೆಗೆದು ಆತನ ಕ್ಯಾಮರಾ ಓಪನ್ ಮಾಡೋಷ್ಟು ಸಂದರ್ಭ ಗಾಡಿ ಇನ್ನೂ 100 ಮೀಟರ್ ದೂರಕ್ಕೆ ಹೋಗಿರುತ್ತೆ. ಅವಾಗ ಈತನ ಕ್ಯಾಮರಾದಲ್ಲಿ ಏನು ರೆಕಾರ್ಡ್ ಆಗುವಂತ ಫೋಟೋ ಏನಿರುತ್ತೆ ಆ ಫೋಟೋದು ಕ್ಲಾರಿಟಿ ಅನುಸಾರ 22 ಅಂತ ಇದ್ದ ನಂಬರ್ ಕೆಲವೊಂದ್ಸಲ 33 ಆಗಿಯೋ 66 ಆಗಿಯೋ 99 ಆಗಿಯೋ ಕಾಣಿಸ್ಲಿಕ್ಕೂ ಸಾಧ್ಯ ಇರುತ್ತೆ ಕಂಪ್ಯೂಟರ್ಗೆ ರೀಡ್ ಮಾಡುವಂತ ಸಂದರ್ಭದಲ್ಲಿ. ಸೊ ಇಂತಹ ತಪ್ಪುಗಳಿಂದ ಬಚಾವಾಗ್ಲಿಕ್ಕೆ ನಾವು ಮಾಡದೇ ಇರೋ ತಪ್ಪುಗಳನ್ನ ನಾವು ಒಪ್ಕೊಳ್ಳದ ಹಾಗೆ ಮಾಡ್ಬೇಕಂತ ಹೇಳಿದ್ರೆ ನಾವು ಅದನ್ನ ಸಂಬಂಧಪಟ್ಟ RTO ಆಫೀಸ್ಗೆ ಹೋಗಿ ಅಲ್ಲಿನ ಅಧಿಕಾರಿಯನ್ನ ಭೇಟಿಯಾಗಿ ಇದು ನನ್ನ ಗಾಡಿ ಅಲ್ಲ ನನ್ನ ವಾಹನ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ದಲ್ಲಿ ಆ ಕೇಸ್ಗಳಿಂದ ಬಚಾವಾಗ್ಬೋದು. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.